ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಓಮ್ ವರ್ಲ್ಡ್. ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ಒಂದು ರೊಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ತುಂಬಾ ಮೋಟಿವೇಟ್ ಆಗುವಂಥ ಟಿಪ್ಸ್ ಇರ್ಬೋದು, ಓಮ್ ಮೇಕಿಂಗ್ ಟಿಪ್ಸ್, ಮತ್ತು ಮನೇನ ಯಾವ ರೀತಿ ನೀಟಾಗಿ ಇಟ್ಕೊಳ್ಬೋದು, ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋ ಕೆಲವೊಂದು ಟಿಪ್ಸ್ನ 1 by 1 ನೋಡ್ತಾ ಹೋಗ್ತೀರಾ. ಸೊ ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲೋನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಅಂತೂ ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಟೈಮ್ ನಾನು ನನ್ನ ರೊಟೀನ್ ವ್ಲಾಗ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಈ ರೀತಿಯಾಗಿರುವಂಥ ಕಂಟೆಂಟ್ ಏನಾದರೂ ಇಷ್ಟ ಆಯಿತು ಅನ್ಸಿದ್ರೆ ನನಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬರುವಂಥ ವಿಡಿಯೋಸಲ್ಲಿ ಮಂತ್ಲಿ ಒನ್ಸ್ ಆದರೂ ನಾನು ಈ ರೀತಿಯಾಗಿರುವಂಥ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗೆ 9 ಗಂಟೆಗೆ ನಾನು ಬಟ್ಟೆನ ಮಿಷಿನ್ಗೆ ಹಾಕೋಕ್ಕೆ ಎಲ್ಲ ರೂಮ್ಸಲ್ಲಿ ಇರುವಂತಹ ಲಾಂಡ್ರಿನ ತೊಗೊಳ್ತಾ ಇದ್ದೀನಿ. ಯಾವ್ಯಾವ ಬಟ್ಟೆನ ವಾಶ್ ಮಾಡಬೇಕು ಅದನ್ನೆಲ್ಲ ಕೂಡ ಈ ರೀತಿಯಾಗಿ ಒಂದು ಬಾಸ್ಕೆಟಲ್ಲಿ ಹಾಕಿ ತೊಗೊಂಡೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 9 ಗಂಟೆ ಒಳಗಡೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿರ್ತಾರೆ. ಬಟ್ಟೆ ಒಗೆ ವಿಚಾರಕ್ಕೆ ಬರೋದಾದರೆ ಕೆಲವೊಂದು ಹ್ಯಾಂಡ್ ವಾಶ್ ಮಾಡ್ತೀನಿ, ಕೆಲವೊಂದು ಮಿಷಿನ್ ವಾಶ್ ಮಾಡ್ತೀನಿ. ಮಿಷಿನ್ಗೆ ಹಾಕುವಂಥ ಬಟ್ಟೆಗಳನ್ನ ನಾನು ಅರ್ಲಿ ಮಾರ್ನಿಂಗೇ ಒಂದು ಲೋಡ್ನ ರನ್ ಮಾಡೋಕ್ಕೆ ಬಿಟ್ಟಿರ್ತೀನಿ. ಬಟ್ ಈ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡಿರುವಂಥ ದಿನ ನಮ್ಮ ಮನೆ ಕೆಲಸದವರು ರಜಾ ಹಾಕಿರೋದ್ರಿಂದ ಸೊ ಈ ಒಂದು ಕೆಲಸನ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸನ ಡಿಸಿಪ್ಲೈನ್ಡಾಗಿ ಮಾಡಿದ್ರೆ ಮನೆ ಯಾವಾಗಲೂ ಕೂಡ ಆರ್ಗನೈಸಿಂಗಾಗಿ ಕ್ಲೀನಾಗಿ ಇರುತ್ತೆ. ವಾಶ್ಗೆ ಯೂಸ್ ಮಾಡುವಂತಹ ಎಲ್ಲ ಡಿಟರ್ಜೆಂಟ್ಸು ಕೂಡ ನಾನು ಒಂದು ಬಾಸ್ಕೆಟಲ್ಲಿ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಮೇಲೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಬಟ್ಟೆಗಳನ್ನ ಸಪ್ರೇಟಾಗಿ ವಾಶ್ಗೆ ಹಾಕ್ತೀನಿ, ಕೆಲವೊಂದು ಹ್ಯಾಂಡ್ ವಾಶ್ ಮಾಡುವಂಥದ್ದನ್ನೆಲ್ಲ ಸೈಡಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಿಚನ್ಗೆ ಬರೋಣ. ಆಲ್ಮೋಸ್ಟ್ ಈಗ ಬ್ರೇಕ್ಫಾಸ್ಟ್ ಎಲ್ಲರದು ಮುಗಿದಿದೆ, ಈಗ ನನ್ನ ಟೈಮು. ಸೊ ಅದೇ ಟೈಮಲ್ಲೇ ನನಗೆ ಕೆಲವೊಂದು ಶೂಟಿಂಗ್ ವರ್ಕ್ಸ್ ಕೂಡ ಇರುತ್ತೆ. ಸಾಮಾನ್ಯವಾಗಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಳ್ತಾನೆ ಯೂಟ್ಯೂಬ್ ಕೆಲಸಗಳನ್ನ ಕೂಡ ಮಾಡ್ಕೊಳ್ತಾ ಇರ್ತೀನಿ. ಎಸ್ಪೆಷಲಿ ಈ ರೀತಿ ಶೂಟಿಂಗ್ ವರ್ಕ್ಸ್ ಎಲ್ಲ ಕೂಡ ನನ್ನ ರೊಟೀನ್ ಜೊತೆಗೇ ಅದು ಕೂಡ ಒಂದು ಭಾಗ ಆಗಿಬಿಟ್ಟಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಪನ್ನೀರ್ ದೋಸೆನ. ಸೊ ಪನ್ನೀರ್ ದೋಸೆನ ಹಾಕ್ಬೇಕಾದ್ರೆ ಆ ಒಂದು ಕ್ಲಿಪ್ಪಿಂಗ್ಸ್ನ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೆ. ಸಾಮಾನ್ಯವಾಗಿ ಕ್ಲೀನಿಂಗ್ ವೀಡಿಯೋಸ್ನ ಶೇರ್ ಮಾಡಿದಾಗ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಅಡುಗೆ ಮಾಡಬೇಕಾದ್ರೂ ಇಷ್ಟೇ ನೀಟಾಗಿ ಇರುತ್ತಾ ನಿಮ್ಮ ಅಡುಗೆ ಮನೆ ಅಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ರೀತಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆಯೋದೇನಾದರೂ ಇದ್ದರೆ ಇಮಿಡಿಯೇಟಾಗಿ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದ ಆದಮೇಲೆ ಆ ಒಂದು ಏರಿಯಾನ ಇಮ್ಮಿಡಿಯೇಟಾಗಿ ಮೆಸ್ಸಪ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಿಬಿಡ್ತೀನಿ. ಈ ರೀತಿ ಒಂದ್ಸರಿ ಕ್ಲಾತಿಂದ ಆ ಒಂದು ಬಾಕ್ಸಸ್ನೆಲ್ಲ ಒರೆಸ್ಕೊಂಡು ಯಾವ ಪ್ಲೇಸಲ್ಲಿ ಇಡಬೇಕೋ ಆ ಪ್ಲೇಸಲ್ಲಿ ನಾನು ಈ ರೀತಿ ಆರ್ಗನೈಸ್ ಮಾಡ್ಕೊಂಬಿಡ್ತೀನಿ. ಇಮ್ಮಿಡಿಯೇಟಾಗಿ ನಾವು ಸ್ಟೌವ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಮಗೆ ಎಕ್ಸ್ಟ್ರಾ ಟೈಮ್ ಅನ್ನೋದು ಹಿಡಿಸಲ್ಲ. ಮೊಸರು ಮಾಡೋದಕ್ಕೋಸ್ಕರ ಆಲ್ಗೆ ಹೆಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೆರಾಮಿಕ್ ಬೌಲ್ಸಲ್ಲಿ ನೀವೇನಾದರೂ ಹೆಪ್ಪನ್ನ ಹಾಕೋದಾದರೆ ಮೊಸರು ತುಂಬ ಚೆನ್ನಾಗಿ ಇರುತ್ತೆ, ಗಟ್ಟಿಯಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ಈ ಬೌಲ್ನ ಫ್ರಿಡ್ಜಲ್ಲಿ ಕೂಡ ಇಟ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು. ಹಾಲು ಸ್ವಲ್ಪ ಬಿಸಿ ಇರೋ ಕಾರಣ ಚೆನ್ನಾಗಿ ಹಾರಿಸ್ಬಿಟ್ಟು ಈ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರೆ ನಾನು ಈ ರೀತಿ ಕೆಲವೊಂದು ಕ್ಲೀನಿಂಗ್ ಹ್ಯಾಬಿಟ್ಸ್ನ ಇನ್ವಾಲ್ವ್ ಮಾಡ್ಕೊಂಡಿರೋದ್ರಿಂದ ಅಡುಗೆ ಮನೆ ಯಾವಾಗಲೂ ಕೂಡ ಕ್ಲೀನಾಗಿರುತ್ತೆ. ಈ ರೀತಿ ಸ್ಟೌವ್ ಮೇಲೆ ಕೂಡ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಫುಡ್ ರೆಸಿಡ್ಯೂಸ್ ಏನಾದರೂ ಸ್ಟೌವ್ ಮೇಲೆ ಬಿದ್ದಿದ್ರೂ ಕೂಡ ನಾನು ಆ ಒಂದು ಕಿಚನ್ ವೈಪ್ಸಲ್ಲಿ ಸೈಡ್ಗೆ ತೆಗೆದಿಟ್ಕೊಂಡಿರ್ತೀನಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ವೈಪ್ ಮಾಡೋ ಬದಲಾಗಿ ಅಲ್ಲೇನಾದರೂ ಈ ರೀತಿ ಫುಡ್ ರೆಸಿಡ್ಯೂಸ್ ಇರ್ಬೋದು, ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಈ ರೀತಿ ಇಮ್ಮಿಡಿಯೇಟಾಗಿ ಅಲ್ಲೇ ತೆಗೆದಾಕ್ಬಿಡ್ತೀನಿ. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಧೂಳು ಬರ್ತಾ ಇದೆ, ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ಕೂಡ ಇರೋದ್ರಿಂದ ತುಂಬಾ ಡಸ್ಟ್ ಅನ್ನೋದು ಕಿಚನ್ ಒಳಗಡೆ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಅಡುಗೆ ಆಗಿದ ಕೂಡಲೇ ಇಮ್ಮಿಡಿಯೇಟಾಗಿ ಒಂದ್ಸರಿ ಆ ಒಂದು ವಿಂಡೋನ ಕೂಡ ಕ್ಲೀನ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ದೋಸೆ ಮಾಡಿರೋದ್ರಿಂದ ಎಣ್ಣೆ ಎಲ್ಲ ಹಾಕಿದಾಗ ಆ ಕಡೆ ಈ ಕಡೆ ಸಿಡ್ದಿರುತ್ತೆ, ಆ ಒಂದು ಏರಿಯಾನ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಅಡುಗೆ ಆಗಿದ ಕೂಡಲೇ ಈ ರೀತಿ ಕ್ಲೀನಿಂಗ್ ವರ್ಕ್ಸ್ನ ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಸೊಳ್ಳೆಗಳಿರ್ಬೋದು, ಇರುವೆಗಳಿರ್ಬೋದು, ಇದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ.
ಎಸ್ಪೆಷಲಿ ನೀವು ಕ್ಲೀನಿಂಗ್ ಮಾಡ್ಕೊಳ್ಬೇಕಾದ್ರೆ ಕ್ಲೀನಿಂಗ್ ಲಿಕ್ವಿಡ್ಸ್ ಎಲ್ಲ ಏನಿರುತ್ತೆ ಅದು ವೆನಿಗರ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡೋದ್ರಿಂದ ಕೂಡ ಸಣ್ಣ ಸಣ್ಣ ಇರುವೆಗಳನ್ನೋದು ಅವಾಯ್ಡ್ ಆಗುತ್ತೆ. ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಫ್ರೂಟ್ಸ್ನೆಲ್ಲೂ ಹಾಕಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಫ್ರೂಟ್ಸ್ನ ಕೂಡ ಕಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಲಂಚ್ಗೆ ಬ್ರೇಕ್ಫಾಸ್ಟ್ ಮಧ್ಯದಲ್ಲಿ ಈ ಒಂದು ಫ್ರೂಟ್ಸ್ನ ಇಂಟೇಕ್ ನಾವು ತೊಗೊಳ್ಬೋದು ಅನ್ನೋದ್ರಿಂದ. ಇದನ್ನೆಲ್ಲ ಮತ್ತೆ ಕಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಕೌಂಟರ್ ಮೇಲೆ ಎಲ್ಲ ಕೂಡ ಚೆಲ್ಲೋ ಬದಲಾಗಿ ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಕಬೇಕಾದ್ರೇ ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲೆಲ್ಲ ಕಾಯಿಸಿದ ಆದಮೇಲೆ ಪಾತ್ರೆಯಲ್ಲಿ ಸ್ವಲ್ಪ ಹಾಲಿನ ಕಣಗಳನ್ನೋದು ಉಳ್ಕೊಂಡಿರುತ್ತೆ. ಮಧ್ಯಾಹ್ನ ಚಪಾತಿ ಎಲ್ಲ ಮಾಡಬೇಕಾದ್ರೆ ಆ ಒಂದು ಹಿಟ್ಟನ್ನ ಆ ಪಾತ್ರೆಯಲ್ಲಿ ನೆನೆಸ್ಬೋದು ಅನ್ನೋದ್ರಿಂದ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈ ರೀತಿ ನಾನು ಕೌಂಟರ್ನ ಕ್ಲೀನ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನಾನು ಮನೆ ಕ್ಲೀನಿಂಗ್ಗೆ ಯೂಸ್ ಮಾಡೋವಂಥದ್ದು ಎಲ್ಲ ಲಿಕ್ವಿಡ್ಸು ಕೂಡ ಹೋಮ್ ಮೇಡೇ. ನೀವು ನಮ್ಮ ಚಾನಲ್ನ ರೆಗ್ಯುಲರ್ ಫಾಲೋವರ್ ಆಗಿದರೆ ನಿಮಗೆ ಗೊತ್ತೇ ಇರುತ್ತೆ, ಅರ್ಲಿ ಮಾರ್ನಿಂಗ್ಗಿಂತ ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಕುಡಿಯೋಕ್ಕೆ ತುಂಬಾ ಇಷ್ಟಪಡ್ತಾ ಇರ್ತೀವಿ. ಸೊ ನಾನು ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲೇ ನಾನು ನೈಟಲ್ಲಿ ವಾಶ್ ಮಾಡಿಟ್ಟಿರೋವಂತಹ ಎಲ್ಲ ವೆಸಲ್ಸ್ನ ಕೂಡ ಅದರ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಬೆಳಗ್ಗೆನೆ ಈ ಒಂದು ಕೆಲಸಗಳೆಲ್ಲ ಆಗ್ಬಿಡುತ್ತೆ, ಬಟ್ ಮೇಡ್ ಬಂದಿಲ್ಲದೆ ಇರೋ ಕಾರಣ ಈ ಕೆಲಸಗಳೆಲ್ಲ ಸ್ವಲ್ಪ ಡಿಲೇ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಯಾವ್ಯಾವ ಪಾತ್ರೆಗಳು ಎಲ್ಲೆಲ್ಲಿ ಇಡಬೇಕೋ ಆ ಒಂದು ಕೌಂಟರ್ ಟಾಪ್ ಮೇಲೇ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ಜಸ್ಟು ಒಂದು ರ್ಯಾಕ್ನ ಓಪನ್ ಮಾಡಿ ಅದರಲ್ಲಿ ಎಲ್ಲದನ್ನು ಇಟ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡೋದಷ್ಟೇ. ಒಂದೊಂದಕ್ಕೂ ಒಂದೊಂದು ಸಾರಿ ರ್ಯಾಕ್ಸ್ನ ಓಪನ್ ಮಾಡೋ ಬದಲಾಗಿ ಈ ರೀತಿ ಎಲ್ಲದನ್ನ ಕೌಂಟರ್ ಮೇಲೆ ಇಟ್ಕೊಂಡ್ಬಿಟ್ಟು ಇಮ್ಮಿಡಿಯೇಟಾಗಿ ಒಂದು ಡ್ರಾನ ಓಪನ್ ಮಾಡಿದ ಕೂಡಲೇ ಅದರಲ್ಲಿ ಇಡೋವಂಥ ಎಲ್ಲ ಐಟಮ್ಸ್ನ ಈ ರೀತಿಯಾಗಿ ಜೋಡಿಸ್ಕೊಬೋದು. ಈ ಕೆಲಸ ಮುಗಿಯೋ ಒಳಗಡೆ ಹಾಲೆಲ್ಲ ಕೂಡ ಚೆನ್ನಾಗಿ ಬಿಸಿಯಾಗಿರುತ್ತೆ. ಹಾಲಿನ ಪಾಕೆಟ್ನ ಕೂಡ ನಾನು ಒಂದ್ಸರಿ ನೀಟಾಗಿ ತೊಳೆದ್ಬಿಟ್ಟು ಗೋಡೆಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಸೊ ವಾಟರ್ ಏನಾದರೂ ಇದ್ರೂ ಕೂಡ ಅದೆಲ್ಲ ಎವಾಪರೇಟ್ ಆಗಲಿ ಅನ್ನೋದ್ರಿಂದ. ಈಗ ಹಾಲು ಚೆನ್ನಾಗಿ ಬಿಸಿಯಾಗಿದೆ, ಒಂದು ಒಳ್ಳೆ ಕಾಫಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಈ ಟೈಮ್ವರೆಗೂ ಕೂಡ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಸ್ವಲ್ಪ ಹರಿಬರಿಯಲ್ಲೇ ಮಾಡ್ತಾ ಇರ್ತೀವಿ. ಈ ಟೈಮಲ್ಲಿ ಸ್ವಲ್ಪ ಪ್ಲೆಸೆಂಟಾಗಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಸ್ಟ್ರಾಂಗಾಗಿ ರೆಡಿ ಮಾಡ್ಕೊಂಬಂದಿರೋವಂಥ ಕಾಫಿನ ಕುಡಿಯೋಕ್ಕೆ ಬಾಲ್ಕನಿಯಲ್ಲಿ ಕೂತ್ಕೊಳ್ತಾ ಇದ್ದೀನಿ. ಬಿಸಿಲು ಕೂಡ ಆಗ್ತಾನೆ ಬರ್ತಾ ಇದೆ, ತುಂಬ ಪ್ಲೆಸೆಂಟಾಗಿ ಇರುತ್ತೆ ಈ ಒಂದು ವಾತಾವರಣ. ಸುತ್ತಲೂ ಕೂಡ ಗಿಡಗಳನ್ನ ಇಟ್ಕೊಂಡಿರೋದ್ರಿಂದ ಅದನ್ನು ನೋಡಿದಾಗ ಕೂಡ ತುಂಬ ತಂಪಾಗಿ ಪ್ಲೆಸೆಂಟಾಗಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಮನೆ ಎದುರುಗಡೆ ಒಂದು ದೊಡ್ಡದಾಗಿರುವಂಥ ಮರ ಇರೋದ್ರಿಂದ ಅಲ್ಲೂ ಕೂಡ ಹಕ್ಕಿಗಳ ಚಿಲಿಪಿಲಿ ಅನ್ನೋದು ಕೂಡ ಕೇಳಿಸ್ತಾ ಇರುತ್ತೆ. ಒಂದು 5-10 ನಿಮಿಷದವರೆಗೂ ಈ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ದಾದಮೇಲೆ ಯಥ ಪ್ರಕಾರ ನನ್ನ ರೊಟೀನ್ಗೆ ಬಂದುಬಿಡ್ತೀನಿ. ಸ್ಟವ್ ಇರ್ಬೋದು, ಚಿಮ್ನಿ ಇರ್ಬೋದು, ಕೌಂಟರ್ ಎಲ್ಲ ಕೂಡ ಕ್ಲೀನ್ ಆಗಿದೆ, ಬಟ್ ಸಿಂಕಲ್ಲಿರುವಂಥ ಪಾತ್ರೆಗಳು ಅಲ್ಲೇ ಇದೆಯಲ್ವಾ. ಇದನ್ನು ಕೂಡ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬಟ್ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋದ್ರಿಂದ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಇಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಇದು ಎಲ್ಲರ ಮನೆಯಲ್ಲೂ ನಡೆಯುವಂಥ ರೊಟೀನೇ ಇರ್ಬೋದು, ಬಟ್ ನಿಮಗೆ ಮೋಟಿವೇಟ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗು ಫ್ರೆಶ್ ಏರ್ ಬರಲಿ ಅನ್ನೋದ್ರಿಂದ ಎಲ್ಲ ವಿಂಡೋಸ್ನ ಓಪನ್ ಮಾಡಿಬಿಟ್ಟಿರ್ತೀವಿ. ಈ ಟೈಮಲ್ಲಿ ನಾನು ಒಂದು ರೂಮಲ್ಲಿ 2 ಕಿಟಕಿ ಇತ್ತು ಅನಿಸಿದ್ರೆ ಒಂದು ಕಿಟಕಿನ ಈ ರೀತಿ ಲಾಕ್ ಮಾಡಿಬಿಟ್ಟು ಕರ್ಟನ್ನ ಕೂಡ ಓಪನ್ ಮಾಡಿಬಿಟ್ಟಿರ್ತೀನಿ, ಚೆನ್ನಾಗಿ ಬೆಳಕು ಬರುತ್ತೆ ಅನ್ನೋದ್ರಿಂದ. ಇನ್ನೊಂದು ವಿಂಡೋಗೆ ಈ ರೀತಿ ಓಪನ್ ಮಾಡಿ ಕರ್ಟನ್ನ ಕೂಡ ಕವರ್ ಮಾಡ್ತೀನಿ. ಎಲ್ಲ ರೂಮ್ಸಲ್ಲೂ ಕೂಡ ಅಷ್ಟೇ, ಗಾಳಿ ಚೆನ್ನಾಗಿ ಬರಲಿ ಅನ್ನೋದ್ರಿಂದ ಒಂದು ವಿಂಡೋನ ಬಿಡ್ತೀನಿ, ಬೆಳಕುಗೋಸ್ಕರ ಇನ್ನೊಂದು ವಿಂಡೋನ ಕರ್ಟನ್ ಕವರ್ ಮಾಡ್ತೀರಾ ಬಿಡ್ತೀನಿ. ಬಾಲ್ಕನಿಯಲ್ಲಿರುವಂಥ ಗಿಡಗಳಿಗೆ ನೀರು ಹಾಕೋಕ್ಕೆ ಬಂದಿದ್ದೀನಿ. ನೀರು ಹಾಕೋಕ್ಕೆ ಬರಬೇಕಾದ್ರೇ ಒಂದು ಬಟ್ಟೆನ ಕೂಡ ತೊಗೊಂಡು ಬರ್ತೀನಿ. ಅದರ್ವೈಸ್ ಅದೇ ಏರಿಯಾದಲ್ಲಿ ಒಂದು ಕಿಚನ್ ವೈಪ್ಸ್ನ ಕೂಡ ಇಟ್ಕೊಂಡಿರ್ತೀನಿ. ಈಗ ಬಟ್ಟೆನ ಸ್ವಲ್ಪ ತೇವ ಮಾಡಿಕೊಂಡು ರೈಲಿಂಗ್ಸ್ ಮೇಲಿರುವಂಥ ಎಲ್ಲ ಡಸ್ಟಿಂಗ್ನ ಕೂಡ ತೆಗಿತಾ ಇದ್ದೀನಿ. ಈ ರೀತಿ ತೇವ ಬಟ್ಟೆಯಿಂದ ತೆಗೆಯೋದ್ರಿಂದ ಆ ಒಂದು ಡಸ್ಟು ಬೇರೆ ಕಡೆ ಎಲ್ಲ ಕೂಡ ಸ್ಪ್ರೆಡ್ ಆಗದಿರೋ ಇರುತ್ತೆ. ಗಿಡಗಳಿಗೆ ನೀರು ಹಾಕಬೇಕಾದ್ರೇ ಗಿಡಗಳ ಮೇಲೆ ಕೂಡ ಈ ರೀತಿ ಸ್ಪ್ರಿಂಕಲ್ ಮಾಡ್ತೀನಿ. ಇದರಿಂದ ಎಲೆಗಳ ಮೇಲಿರುವಂಥ ಡಸ್ಟ್ ಎಲ್ಲ ಕೂಡ ಹೋಗ್ಬಿಡುತ್ತೆ, ಗಿಡಗಳು ಕೂಡ ತುಂಬ ಹೆಲ್ತಿಯಾಗಿ ಗ್ರೋ ಆಗೋ ಚಾನ್ಸ್ ಇರುತ್ತೆ. ಈ
ರೀತಿಯಾಗಿ ಒನ್ ಬೈ ಒನ್ ಸೈಮಲ್ಟೇನಿಯಸ್ ಆಗಿ ಮಾಡೋದ್ರಿಂದ ಕೆಲಸದ ಹರಿಬರಿ ಕೂಡ ಇರಲ್ಲ. ಮಧ್ಯದಲ್ಲಿ ಎಲ್ಲಿ ಬೇಕಂದ್ರೂ ಕೂಡ ನಾವು ಸ್ಟಾಪ್ ಮಾಡಿಕೊಂಡು ಬೇರೆ ಕೆಲಸನ ಕೂಡ ಮಾಡ್ಕೊಳ್ಬೋದು. ಸ್ವಿಂಗ್ ಮೇಲೆ ಕೂಡ ಜಾಸ್ತಿ ಡಸ್ಟ್ ಎಲ್ಲನೂ ಬೀಳೋ ಕಾರಣ ಸೊ ಈ ಒಂದು ಧೂಳೆಲ್ಲ ತೊಳೆಯೋದಕ್ಕೋಸ್ಕರ ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ತೊಗೊಂಡು ಬಂದು ಸ್ವಿಂಗ್ ಮೇಲೆ ಕೂಡ ಹಾಕ್ತೀವಿ. ಈಗ ಗಿಡಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಂಗ್ ಬ್ಯಾಕ್ ಎರಡು ಗಿಡಗಳನ್ನ ನಾನು ತೊಗೊಂಡು ಬಂದಿದ್ದೆ ನರ್ಸರಿಯಿಂದ. ಆ ಎರಡು ಗಿಡಗಳು ಕೂಡ ತಂದಾಗ ಯಾವ ಕವರಲ್ಲಿ ಯಾವ ಪಾಟಲ್ಲಿತ್ತೋ ಅದರಲ್ಲೇ ಇದೆ. ಸ್ವಲ್ಪ ವೆದರ್ ಸೆಟ್ ಆಗಲಿ ಅನ್ನೋದ್ರಿಂದ ಅದೇ ರೀತಿಯೇ ಬಿಟ್ಟಿದ್ದೆ. ಈಗ ಮಣ್ಣೆಲ್ಲ ಕೂಡ ಸ್ವಲ್ಪ ಜಾಸ್ತಿ ಹಾಕಿ ದೊಡ್ಡದಾಗಿರುವಂಥ ಪಾಟ್ಸ್ಗೆ ಇಡ್ತಾ ಇದ್ದೀನಿ. ತೆಂಗಿನಕಾಯಿ ಸಿಪ್ಪೆ ಬಿಡಿಸ್ಬೇಕಾದ್ರೆ ಅದರ ನಾರನ್ನ ತೆಗೆದು ಇಟ್ಕೊಂಡಿದ್ದೆ. ಈ ರೀತಿ ಹೊಸದಾಗಿ ಗಿಡಗಳನ್ನ ನೆಡಬೇಕಾದ್ರೆ ಕೆಳಗಡೆ ಹಾಕೋದ್ರಿಂದ ಸ್ವಲ್ಪ ನೀರೆಲ್ಲನೂ ಚೆನ್ನಾಗಿ ಹಿಡಿದಿಟ್ಕೊಂಡಿರುತ್ತೆ. ಅದ್ರ ಜೊತೆಗೆ ರೂಟ್ಸು ಕೂಡ ಮಣ್ಣೊಳಗಡೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನು ಕವರ್ನ ಅರೆದ್ಬಿಟ್ಟು ಗಿಡನ ನೆಟ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ರೀತಿ ಹೊಸ ಗಿಡಗಳನ್ನ ನೆಡೋದಾದರೆ ಮಳೆಗಾಲದಲ್ಲಿ ನೆಟ್ಟರೆ ಬೆಟರು. ಅದರ್ವೈಸ್ ಬೇಸಿಗೆಯಲ್ಲೆಲ್ಲ ನೆಡ್ತೀರ ಅನ್ನೋದಾದರೆ ಕೆಲವೊಂದು ಪ್ರಿಕಾಷನ್ಸ್ನ ತೊಗೊಳ್ಬೇಕಾಗುತ್ತೆ. ಗಿಡ ತಂದಿರೋದಿರ್ಬೋದು ಅಥವಾ ಮನೆಯಲ್ಲೇ ಏನಾದರೂ ಬೇರೆ ಪಾರ್ಟ್ಸಲ್ಲಿ ಬಿಟ್ಟಿರುವಂಥ ಗಿಡಗಳಾದರೂ ಕೂಡ ಅದನ್ನು ನೆಡಬೇಕಾದ್ರೆ ಈ ರೀತಿ ಕೊಕೋ ಪಿಟ್ಟಿರ್ಬೋದು ಅಥವಾ ತೆಂಗಿನಕಾಯಿ ನಾರನ್ನ ಹಾಕ್ಬಿಟ್ಟು ಮಣ್ಣನ್ನು ಜಾಸ್ತಿ ಬಿಡಿಸೋಕ್ಕೆ ಹೋಗಬೇಡಿ. ಮಳೆಗಾಲದಲ್ಲಾದರೆ ಈ ಒಂದು ಮಣ್ಣನ್ನ ಚೆನ್ನಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ಅಂದರೆ ಗಿಡದ ಸುತ್ತಮುತ್ತ ಇರುತ್ತೆ ಅಲ್ವಾ, ಆ ಒಂದು ಮಣ್ಣನ್ನು ಜಾಸ್ತಿ ಬಿಡಿಸ್ಕೊಳ್ಬೇಕಾಗತ್ತೆ. ಬೇಸಿಗೆ ಆಗಿರೋ ಕಾರಣ ಅದನ್ನು ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಗಿಡ ಡಲ್ ಆಗುತ್ತೇನೋ ಅಂತ ಡೈರೆಕ್ಟಾಗಿ ನಾನು ಅದೇ ರೀತಿಯೇ ಇಡ್ತಾ ಇದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಮಣ್ಣನ್ನು ಈ ರೀತಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮಣ್ಣು ಸ್ವಲ್ಪ ಸಡಿಲವಾಗೇ ಇರಬೇಕು. ಮಣ್ಣು ತುಂಬ ಮುದ್ದೆ ಮುದ್ದೆ ಆಗಿ ಇತ್ತು ಅನಿಸಿದ್ರೆ ಗಿಡ ಕೂಡ ಚೆನ್ನಾಗಿ ಗ್ರೋತ್ ಆಗಲ್ಲ. ಇನ್ನು ಒಂದು ಪಾಟಲ್ಲಿರುವಂಥ ಗಿಡನ ಕೂಡ ಸ್ವಲ್ಪ ಪಾಟ್ನ ಆ ಕಡೆ ಈ ಕಡೆ ಸ್ಮ್ಯಾಶ್ ಮಾಡಿ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. ಆಗಲೇ ತೋರಿಸ್ದಂಗೆ ಇಲ್ಲೂ ಕೂಡ ಸ್ವಲ್ಪ ತೆಂಗಿನಕಾಯಿ ನಾರನ್ನ ಹಾಕ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಈ ರೀತಿ ಗಿಡನ ಇಟ್ಕೊಂಡು ಎಷ್ಟು ಮಣ್ಣು ಬೇಕೋ ಅಷ್ಟನ್ನು ಕವರ್ ಮಾಡ್ಕೊಳ್ತೀನಿ. ಗಾರ್ಡನ್ ಯಾರ್ಯಾರಿಗೆಲ್ಲ ಇಷ್ಟ ಇರುತ್ತೆ ಅವ್ರಿಗೆ ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇಷ್ಟ ಆಗ್ಬೋದು. ಆದಷ್ಟು ಮನೆ ಮುಂದೆ ಈ ರೀತಿ ಗಿಡಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರ ಕೇರ್ ಎಲ್ಲ ಮಾಡಬೇಕಾದ್ರೂ ಕೂಡ ಹೊಸ ಹೊಸ ಅನುಭವ ಅನ್ನೋದು ಆಗ್ತಾ ಇರುತ್ತೆ. ನೆಗೆಟಿವ್ ಥಾಟ್ಸ್ ಕೂಡ ಬರ್ದಿರೋ ಇರುತ್ತೆ. ಈ ರೀತಿ ಎರಡು ಗಿಡನ ನೆಟ್ಟಿದ್ದಾದಮೇಲೆ ಇಮ್ಮಿಡಿಯೇಟಾಗಿ ಆ ಒಂದು ಪ್ಲೇಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಆಗಲೇ ಹೇಳ್ದಂಗೆ ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕಾದ್ರೆ ಡಿಸಿಪ್ಲೈನ್ಡಾಗಿ ಮಾಡೋದ್ರಿಂದ ಆರ್ಗನೈಸಿಂಗ್ ಆಗಿ ಇರುತ್ತೆ. ಈ ಗಿಡಗಳನ್ನ ಎಲ್ಲಿಡಬೇಕೋ ಅಲ್ಲೂ ಒಂದ್ಸತಿ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ಸೊ ನಾನು ಗಿಡನ ಚೇಂಜ್ ಮಾಡಬೇಕಾದ್ರೆ ಮಣ್ಣೆಲ್ಲ ಚೆಲ್ಲಿರುತ್ತೆ ಅಲ್ವಾ, ಆ ಏರಿಯಾನ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಈ ರೀತಿ ಒಂದೊಂದು ಕೆಲಸನ ಕೂಡ ಒಂದು 5-10 ನಿಮಿಷ ಮಾಡಿದ್ರೂ ಕೂಡ ಡಿಸಿಪ್ಲೈನ್ಡಾಗಿ ಮಾಡ್ಕೊಳ್ಳೋದಾದರೆ ಕೆಲಸ ಕೂಡ ನಮಗೆ ಜಾಸ್ತಿ ಅನಿಸಲ್ಲ, ಆ ಒಂದು ಏರಿಯಾ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲಿಯರಾಗಿ ಇರುತ್ತೆ. ಬೆಳಗ್ಗೆನೆ ನೆಲ ಎಲ್ಲ ಒರೆಸಿರೋ ಕಾರಣ ಈ ಒಂದು ಏರಿಯಾನ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಸೊ ಅಲ್ಲಿರುವಂಥ ಮಣ್ಣೆಲ್ಲ ಕೂಡ ಮನೆ ಒಳಗಡೆ ಹೊರಗಡೆ ಎಲ್ಲ ಕೂಡ ಸ್ಪ್ರೆಡ್ ಆಗುತ್ತೆ. ಸಮ್ಮರ್ ಆಗಿರೋ ಕಾರಣ ಧೂಳು ಹೆಂಗೂ ಜಾಸ್ತಿ ಬರುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಸ್ವಲ್ಪ ರೀಪಾಟ್ ಕೂಡ ಮಾಡಿರೋದ್ರಿಂದ ಮಣ್ಣೆಲ್ಲ ಕೂಡ ಬಿದ್ದಿರುತ್ತೆ. ಅದಕ್ಕೋಸ್ಕರ ನಾನು ಇಮ್ಮಿಡಿಯೇಟಾಗಿ ಆ ಒಂದು ಏರಿಯಾನ ಕೂಡ ಕ್ಲಿಯರ್ ಮಾಡಿಕೊಂಡು ನೀಟಾಗಿ ನೆಲ ಎಲ್ಲ ಒರೆಸ್ಕೊಂಡಿದ್ದೀನಿ. ಈ ಕೆಲಸಗಳೆಲ್ಲ ಆಗೋಸ್ಟ್ರಲ್ಲಿ ಆಲ್ಮೋಸ್ಟ್ 11 o'clock ಆಗಿದೆ. ಅವತ್ತಿನ ದಿನಾನೇ ವಾಶ್ರೂಮ್ ಕ್ಲೀನಿಂಗ್ ರೊಟೀನ್ ಕೂಡ ಇರೋದ್ರಿಂದ ವಾಶ್ರೂಮ್ಸ್ನ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಕೆಲವೊಂದು ಕ್ಲೀನಿಂಗ್ ಕೆಲಸಗಳೆಲ್ಲನೂ ಕೂಡ ಮುಗಿಸ್ಕೊಂಡಿದ್ದೀನಿ. ಬಾತ್ರೂಮ್ ಕ್ಲೀನಿಂಗ್ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ನಮ್ಮ ಚಾನಲಲ್ಲಿ ಕೆಲವೊಂದು ವೀಡಿಯೋಸ್ ಇರೋದ್ರಿಂದ ಇಲ್ಲಿ ಡೀಟೇಲಾಗಿ ನಾನೇನು ಶೇರ್ ಮಾಡ್ತಾ ಇಲ್ಲ. ಎಷ್ಟೇ ಮನೆ ಕೆಲಸದವ್ರು ಬಂದರೂ ಕೂಡ ನಾವು ಕೂಡ ಕೆಲವೊಂದು ಕ್ಲೀನಿಂಗ್ ರೊಟೀನ್ಸ್ನ ಫಾಲೋ ಮಾಡೋದ್ರಿಂದ ಮನೆ ಸದಾ ಆರ್ಗನೈಸಿಂಗ್ ಆಗಿ ಕ್ಲೀನಾಗಿ ಇರುತ್ತೆ. ಆಲ್ಮೋಸ್ಟ್ 12 o'clock ನಾನು ಮಗಳನ್ನ ಕೂಡ ರಿಸೀವ್ ಮಾಡ್ಕೊಳ್ಬೇಕು. 12 o'clock ಒಳಗಡೆ ನನ್ನ ರೊಟೀನ್ ಅನ್ನೋದು ಈ ರೀತಿ ನಾನು ಫಾಲೋ ಮಾಡ್ತೀನಿ. ಐ ಹೋಪ್ ಈ ಒಂದು ರೊಟೀನು ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ನಿಮಗೇನಾದರೂ ಬೇಕು ಅನಿಸಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬರುವಂಥ ವೀಡಿಯೋಸಲ್ಲಿ. ಸೊ ಈ ರೀತಿಯಾಗಿರುವಂಥ ವೀಡಿಯೋಸ್ನ ಮಂತ್ಲಿ 1 or 2 ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ.
ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.